ನಿಮಗೆ ನಮ್ಮ ಅಥರ್ವನ್ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅಲ್ವಾ? ಚಿಂತೆ ಬೇಡ, ಎಲ್ಲ ಬಿಟ್ಟುಬಿಡಿ. ನೀವು ಇವಳಿಗೋಸ್ಕರ ಎಷ್ಟು ಬೇಕಾದ್ರೂ ಖರ್ಚು ಮಾಡಿ. ನಿಮ್ ಕಿಲುಬ ಕಾಸು ಬೇಕಿಲ್ಲ ನನಗೆ. ನಂದು ನನ್ನ ಮಗನ ಋಣ ಇವಳ ಮೇಲೆ ಇರ್ಲಿ. ನನ್ನ ಅಥರ್ವನ್ ಫೀಸ್ನ ನಾನೇ ಕಟ್ತೀನಿ, ಕಟ್ಟೇ ಕಟ್ತೀನಿ, ನೋಡ್ತೀರಿ. ನಿನಗೆ ಬುದ್ಧಿ ಕಲಿಸದೆ ಇದ್ರೆ ನನ್ನ ಸೊಸೆ ಸಂಸಾರ ನೆಟ್ಕಾಗೋದಿಲ್ಲ. ರಾಯ್ರೆ ಪೆನ್ನು ಪೇಪರ್ ಕೊಡಿ ಸ್ವಲ್ಪ. ಏನಿದೆಲ್ಲ ಏನ್ ಕಾಣಿಸೋದಿಲ್ಲ? ಏನು ಅಂದ್ರೆ ಬಾಕ್ಸ್ಗಳು, ಈ ಸಪೋಟ ಬೆಳೆದಿತ್ತಲ್ಲ ಅವು. ಅಪ್ಪ, ಹಾಗಂತ ಗೋಡನ್ನಲ್ಲಿ ಇಡೋದನ್ನೆಲ್ಲ ಮನೇಲಿ ಇಟ್ಕೊಳಕ್ ಆಗತ್ತಾ? ಯಾಕೆ ಆಗಲ್ಲ? ಈಗ ನೀನ್ ಮಾಡಿರೋದು ಅದೇ ತಾನೆ ಅಪ್ಪ. ಈ ಹುಡುಗರಿಗೆ ದುಡ್ಡು ಕೊಟ್ಬಿಡು, 1750 ಅಪ್ಪ. ನಾನ ಇನ್ನು ನಾನ್ ಕೊಡಕ್ ಆಗತ್ತಾ? ಕೊಡು, ನನಗೆ ಕೊಡ್ಬೇಕಲ್ಲಪ್ಪ, ಅದ್ರಲ್ಲಿ ವಜಾ ಮಾಡ್ಕೊ. ಎಷ್ಟಾದ್ರೂ ನಮ್ಮಮ್ಮ ನನಗ್ ಬೇಕು ಅಂದ್ರೆ ನಿನಗೂ ಬೇಕು ಅಂತ ತಾನೆ. ಅದಕ್ಕೆ ತಾನೆ ಇದೆಲ್ಲ ಟಾಲರೇಟ್ ಮಾಡ್ತಿರೋದು. ಸರಿ, ಯಾವ ಜ್ಯುವೆಲ್ರಿ ಹಾಕೊಂಡ್ಲಿ ಹೇಳು. ಯಾವ್ದೊಂದು ಮ್ಯಾಚಿಂಗ್ ಜ್ಯುವೆಲ್ರಿ ಹಾಕೋ. ಯಾವ್ದೊಂದು ಹಾಕೋ ಅಂದ್ರೆ ಇರ್ಬೇಕಲ್ವಾ, ಅದಕ್ಕೆ ಶಾಪಿಂಗ್ ಮಾಡ್ಬೇಕು. ಓಕೆ ಫೈನ್, ಈಗ ಯಾವ್ದಿದೆ ಅದನ್ನೇ ಹಾಕೋತೀನಿ, ಆಮೇಲೆ ಶಾಪಿಂಗ್ ಮಾಡ್ತೀನಿ. ಹ್ಮ್, ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ. Actually pretty nice. ಬಾ ಇನ್ನೆ ಏನಾದ್ರೂ ಅಡಿಗೆ ಮಾಡೋ ಸ್ಥಿತಿಲಿ ಇದ್ದಾಳ ಹೇಳ್ ಬಂದೇವ್ನಿ. ಅದೇನ್ ಮಾಡ್ತಾಳೆ ನೋಡವ. ಆಗ್ಲಿ ಆಗ್ಲಿ, ಇಷ್ಟೆಲ್ಲ ನೋಡ್ರಿ ಈ ಕಣ್ಗೆ, ಇದನ್ ನೋಡೋದು ಕಷ್ಟವಾ? ಹ್ಮ್, ಅದು ನಿಜನೇ. ಇನ್ನು ಏನೇ ನಾಟಕಗಳು ನಡೀತದೋ ನೋಡವ. ಕೌಶಲ್ಯ ಅಲ್ಲ, ನಾನು ಇಷ್ಟು ವರ್ಷ ನಾಟಕ ಆಡಿದ್ದೀನಲ್ಲ, ಅದರಲ್ಲಿ ಮಾತಾಡಿರೋ ಅಷ್ಟು ಡೈಲ್ ಆಗಿ ಇವಳು ಈ ಲೈಫ್ನಲ್ಲಿ ಮಾತಾಡಿದಾಳೋ ಇಲ್ವೋ ಗೊತ್ತಿಲ್ಲ. ನಮ್ಮ ಹತ್ರನೇ ನಾಟಕ ಆಡ್ತಾ ಇದ್ದಾಳಲ್ಲ. ಹಾಂ, ನಂದು ಒಂದು ವರ್ಷ ತೋರಿಸ್ತೀನಿ ಇವಳಿಗೆ. ಹಲೋ ಹಲೋ, ವಾಚ್ಮ್ಯಾನ ಮಾತಾಡ್ತಿರೋದು? ಹಾಂ, ನಾನಪ್ಪ ಈ ನಮ್ಮ ಗುರುಮೂರ್ತಿ ತಂದೆ ಕೇಶವಮೂರ್ತಿ. ಹಾಂ, ಏನಿಲ್ಲ, ಒಂದು ಟೆಂಪೋ ಟ್ರಾವೆಲರು ಲೋಡ್ ತುಂಬ್ಕೊಂಡು ಬರ್ತಾ ಇದೆ. ಅದು ನಮ್ಮನೆ ಸಾಮಾನುಗಳು ಇಲ್ಲೇ. ಅದು ಹಾಂ, ಗಾಡಿ ಒಳಗೆ ಬಿಡಪ್ಪ. ಏ, ಅದನ್ನೆಲ್ಲ ತರಿಸಿ ಇಲ್ಲೇನು ಮಾಡ್ತೀರಾ? ಅಲ್ಪ ಐಶ್ವರ್ಯ ಬಂದ್ರೆ ಏನು ಮಾಡ್ತಾರೆ? ಅರ್ಧರಾತ್ರಿ ನನಗೆ ಕೊಡೆ ಹಿಡಿತಾರೆ. ಆ ಕೊಡೆದು ಒಂದೊಂದೇ ಕಡ್ಡಿ ಮುರಿತಾ ಬಂದ್ರೆ ಅಲ್ಪರಿಗೆ ಸ್ವಲ್ಪ ಬುದ್ಧಿ ಬರ್ತದಲ್ವಾ? ಏನಪ್ಪ ನೀವು ಹೇಳೋದು ನಂಗೆ ಅರ್ಥನೇ ಆಯ್ತಿಲ್ಲ. ಕೌಶಲ್ ಈಗ ಅವಳು ಎಲ್ಲಿಂದ ಬಂದವಳು? ಯಾವುದೋ ಮೂಲೆಯಲ್ಲಿ ಒಂದು ಪಿ ಜಿ ಒಳಗೆ ಉಳ್ಕೊಂಡಿದ್ಲು, ಒದ್ದಾಡ್ಕೊಂಡು ಬದುಕ್ತಿದ್ಲು. ಇಲ್ಲಿ ಬಂದು ಸಖತ್ತಾಗಿರ್ಬೋದು ಅಂತ ಎಲ್ಲ ಸೌಕರ್ಯ ಸಿಕ್ಬಿಡ್ತಲ್ಲ. ನಮ್ಮ ಸೊಸೆ ಸಂಸಾರ ಹಾಳು ಮಾಡಿ ಅವಳು ನಾಚ್ಕಟ್ಟಿ ಇವಳು ಒಳಗೆ ನುಗ್ಗಿ ಎಲಿಜಬೆತ್ ರಾಣಿ ಥರ ಆಡ್ತಾವಳ. ಒಂದು ವೇಳೆ ಈ ಮನೆಯಲ್ಲಿ ತಾನು ಅಂದ್ಕೊಂಡಿರೋದನ್ನೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ, ದರ್ಬಾರ್ ಮಾಡೋಕ್ಕಾಗಲ್ಲ, ರಾಣಿ ಹಂಗೆ ಇರೋಕ್ಕಾಗಲ್ಲ, ನನಗೂ ಇಲ್ಲಿ ಭಾಳ ಕಷ್ಟ ಇದೆ, ಇಕ್ಕಟ್ಟಿದೆ, ಬಿಕ್ಕಟ್ಟಿದೆ ಅಂತ ಗೊತ್ತಾದ್ರೂ ತಾನೇ ಅವಳಿಗೆ ಸಮಸ್ಯೆಗಳು ಬಂದ್ರೂ ತಾನೇ ನಮ್ಗೆ ಸ್ವಲ್ಪ ಬುದ್ಧಿ ಬರೋದು. ಅದಕ್ಕೆ ಇಂಥವನ್ನೆಲ್ಲ ಫಿಟ್ಟಿಂಗ್ ಇಡ್ತಾ ಇರೋದು. ಸರಿ ಸರಿ, ಒಂದೊಂದಾಗಿ ಕೊಡೆ ಕಡ್ಡಿ ಮುರಿತಾ ಇರಲಿ. ಬಿಡ್ತೀನ ನಾನು. ಮೂರ್ತಿಗಳೇ, ಒಳ್ಳೆ ಪ್ಲಾನ್ ಮಾಡಿದ್ರಿ ನೀವು. ಏನ್ ಮಾಡೋದು ರಾಯ್ರೇ, ಆ ನನ್ನ ಮಗನ ತಲೆ ತುಕ್ಕ ಹಿಡಿದೋಗಿದೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಎಲ್ಲ ಸರಿ ಹೋಗ್ಬೋದು ಅನ್ಸುತ್ತೆ. ಕರೆಕ್ಟಾಗಿ ಹೇಳಿದ್ರಿ ರಾಯ್ರೆ. ಈಗ ಆವಾಗ ಆವಾಗ ಈ ತರ ಬಿಸಿ ಮುಟ್ಸಿದ್ರೇನೆ
ಈ ಕಾಲದ ಹುಡುಗರು ದಾರಿಗೆ ಬರೋದು. ಹೌದು ಅಣ್ಣ, ಅದಕ್ಕೆ ನಿಮ್ಮ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ನೀವು ಒಂದು ಸ್ವಲ್ಪ ದಿವಸ ಇಲ್ಲೇ ಇದ್ದುಬಿಡಿ. ಹೌದು ಮಾವಯ್ಯ, ಒಂದೆರಡು ದಿನ ಇಲ್ಲಿ ಇದ್ಬಿಟ್ಟು ಹೋಗಿ. ಇಲ್ಲಮ್ಮ, ಎಲ್ಲ ವಿಚಾರ ನಿನಗೆ ಗೊತ್ತಿದೆಯಲ್ಲಮ್ಮ. ಅಲ್ಲಿ ತೋಟದ ಕೆಲಸ ಬೇಕಾದಷ್ಟಿದೆ, ನಾನಿಲ್ಲ ಅಂತಂದ್ರೆ ಕೆಲಸದ ಆಳುಗಳು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಹಾಳಾಗಿ ಹೋಗ್ಬಿಡ್ತದೆ. ಹಿಂದೆ ಒಂದ್ಸಲಿ ಬಂದು ಒಂದಿನ ಇರ್ತೀನಿ ಅಂತ ನಾಲ್ಕು ದಿವಸ ಇದ್ನಲ್ಲಮ್ಮ, ಸಾಕಲ್ವಾ? ಆದ್ರೂ ಯಾಕಮ್ಮ ಅಷ್ಟೊಂದು ಬೇಜಾರು ಮಾಡ್ಕೋತಾ ಇದೀಯ? ಅಪ್ಪ ಅಮ್ಮದಿರ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಇವರಿದ್ದಾರೆ, ಹಾಗಾಗಿ ನಾನು ನೆಮ್ಮದಿಯಾಗಿ ಹೋಗಿ ಬರ್ತೀನಮ್ಮ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಧೈರ್ಯಗೆಡಬಾರ್ದು. ಒಂದಲ್ಲ ಒಂದು ದಿವಸ ನಿನ್ಗೆ ಒಳ್ಳೇದಾಗಿ ಆಗುತ್ತೆ. ನನ್ನ ಮಗ ನಿನ್ನ ಹತ್ರ ಬಂದೇ ಬರ್ತಾನೆ. ಬರ್ಲೇಬೇಕು ರೇ, ಬೇರೆ ಆಪ್ಷನ್ ಇಲ್ಲ. ಮೋಹದ ಗುಳ್ಳೆ ಹೊಡಿಲೇಬೇಕಲ್ಲ. ನಾಳೆ ಎಷ್ಟೊತ್ತಿಗೆ ಟ್ರೈನು? ಬೆಳಿಗ್ಗೆ 6:00 ಹೋಗ್ತೀನಿ. ನಾನು ಒಬ್ಬನೇ ಹೋಗ್ತಿದ್ದೀನಿ, ಇವಳು ಇಲ್ಲೇ ಇರ್ತಾಳೆ. ಓ, ಹಾಗಾದ್ರೆ ಅಕ್ಕ ಇಲ್ಲೇ ಉಳ್ಕೋತಾರೆ, ಒಳ್ಳೇದಾಯ್ತು ಅಕ್ಕ. ಮತ್ತೆ ನಾ ಯಾಕೆ ಹೋಗ್ಲಿ? ಅವಳನ್ನ ಮನೆಯಿಂದ ಆಚೆ ಕಳ್ಸೋವರೆಗೂ ನಾನು ಎಲ್ಲೂ ಹೋಗಕ್ಕಿಲ್ಲ. ನನ್ನ ಸೊಸೆ ನೆಮ್ಮದಿಯಾಗಿ ಆ ಮನೆ ಸೇರ್ಕೋಬೇಕು, ಅಲ್ಲಿವರೆಗೂ ನಾನು ಇಲ್ಲೇ ಇರೋದೇಯ. ಆದ್ರೆ ಸುಬ್ಬಮ್ಮ, ನೀನು ಮಾತ್ರ ಧೈರ್ಯ ಕಳ್ಕೋಬಾರ್ದು. ನಿನ್ನಿಂದ ಪಾಠ ಕಲ್ತೆ ಆ ಮನೆಯಿಂದ ಹೊರಗೆ ಹೋಗ್ಬೇಕು ಅವಳು, ಹಾಗೆ ಮಾಡ್ಬೇಕು. ಹಾ, ಪ್ರತಿಯೊಬ್ಬರಿಗೂ ಅವರವ್ರ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆ ಎದುರಾಗುತ್ತೆ. ಇದು ನಿನ್ನ ಜೀವನದಲ್ಲಿ ದೊಡ್ಡ ಪರೀಕ್ಷೆ, ಇದನ್ನ ಎದುರಿಸಿ ನೀನು ಗೆಲ್ಲೇಬೇಕು. ಹೌದು ಸುಬ್ಬಲಕ್ಷ್ಮಿ, ಅವಳನ್ನ ಮನೆಯಿಂದ ಆಚೆ ಓಡಿಸಿ ನಿನ್ನ ಸಂಸಾರನ ನೀನ್ ನೆಟ್ಟಿಗೆ ಮಾಡ್ಕೊಳ್ಳೋದೇ ನಿನ್ನ ಗುರಿ. ನಿನ್ನ ಕಣ್ಣೀರು ನಿನ್ನ ಗುರಿಗೆ ಅಡ್ಡ ಬರಬಾರ್ದು. ಏನೇ ಬರಲಿ ಎದುರು ನಿಲ್ಲಬೇಕು, ಅವಳನ್ನ ಹೆದರಿಸಿ ಓಡಿಸ್ಬೇಕು. ಆಯ್ತು ಬಿಡು, ನಾನೇ ಹಾಸ್ಕೊಂತೀನಿ. ಲೈಟ್ ಆಫ್ ಮಾಡ್ಲಾ? ಹೊಸ ಜಾಗ, ಆಮೇಲೆ ನಂಗೆ ನಿದ್ದೆನೇ ಬರಕ್ಕಿಲ್ಲ ಲೈಟ್ ಇಲ್ಲದೆ ಹೋದ್ರೆ. ಲೈಟ್ ಆನ್ ಮಾಡ್ಕೊಂಡು ಏಸಿ ಇಲ್ಲದೆ ಮಲಗೋದ್ಕಿಂತ ರೂಮಲ್ಲಿ ಮಲಗೋದು ಎಷ್ಟೋ ಬೆಟರ್. ಏನಮೃತ, ತುಂಬಾ ಖುಷಿಯಲ್ಲಿರೋ ಹಾಗಿದೆ? ನಿನ್ನ ಸಡಗರ ಸಂಭ್ರಮ ನೋಡಿ ನನಗಿಂತೂ ತುಂಬಾ ಖುಷಿ ಆಯ್ತು. ಆಗ್ಲೇ ತಾಯಿ ಆಗೋ ಸಂಭ್ರಮ ಅದು ಶೈಷ. ಸಾಕ್ ನಿಲ್ಸು, ನಾಚಿಕೆ ಆಗಲ್ವಾ ನಿಂಗೆ ಈ ತರ ಮಾತಾಡೋದಿಕ್ಕೆ? ನೋಡ್ತಾ ಹೋಗು, ಈ ಸಡಗರ ಸಂಭ್ರಮ ಎಲ್ಲ ಹೆಚ್ಚು ದಿನ ಉಳಿಯಲ್ಲ ಅಮೃತ. ಅಲ್ಲ, ನಂಗೆ ಮುದ್ಕೊಡಕ್ಕಾಯ್ತಲ್ಲ ಅಂತ ನಾಚಿಕೆ ಬಿದ್ದೀವ್ನಿ, ನೀವು ಬೇರೆ ನೋಡಿದ್ರೆ ನಂಗಿನ್ನ ನಾಚಿಕೆ ಹಾಕಿಲ್ವೇ? ತಿರಿಕಳಿ ಆ ಕಡೆ. ಓ, ತಿರಿಕಳಿ ಅಂದೆ. ಕಬಡ್ಡಿ ಆಡೋ ಹಿಂದಿನ ದಿನ ಗೀತಾಗೆ 1/2 ಲೀಟರ್ ಹಾಲು ಕುಡಿಸು. ಆ ಹಾಲಲ್ಲಿ 4 ಮಾತ್ರೆ ಹಾಕು. ಯಾವ ಮಾತ್ರೆ ಅಕ್ಕ? ಜಾಪಾಳ ಮಾತ್ರೆ. ಜೀವಕ್ಕೇನಾದ್ರೂ ಅಪಾಯ ಆದ್ರೆ? ಏನಿನ್ 4 ಮಾತ್ರೆ ಹಾಕು, ಆಮೇಲೆ ನೋಡ್ಕೊಳ್ಳೋಣ. ನಾಳೆ ಕಬಡ್ಡಿ ಮ್ಯಾಚ್ ಇದೆಯಲ್ಲ, ಕಬಡ್ಡಿ ಆಡೋದಕ್ಕೆ ತುಂಬಾ ತಾಕತ್ ಬೇಕು ಅಲ್ವಾ? ನೀವ್ ಈ ಮಾತು ಹೇಳ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಪಡುವಂತೆ, ಆದ್ರೆ ಅದಕ್ಕೆ ಮೊದಲು ಈ ಬಿಸಿ ಬಿಸಿ ಹಾಲು ಕುಡಿತು. ನೋಡ್ತೀನಿ ನಾಳೆ ಹೋಗಿ ಪಂದ್ಯ ಹೇಗ್ ಆಡ್ತೀಯೋ ಅಂತ. ನಾನ್ ನಿಮ್ಮ ಮುಂದೆ ಇಷ್ಟೊಂದು ಮಾತಾಡೋದು ತಪ್ಪು.
ಅದಕ್ಕೆ ಹೇಳ್ತಿದ್ದಿ, ನಿಮ್ಮ ಮಾತನ್ನ ನನ್ನಿಂದ ನಡ್ಸಕ್ಕೆ ಸಾಧ್ಯ ಇಲ್ಲ. ಗಂಗಾ, ನೀ ಎಲ್ಲ ಬಣ್ಣಗಳ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ದಿ, ಆದ್ರೂ ಈ ಬಿಳಿ ಸೀರೆ ಉಟ್ಕೋತಿ. ಐ ಪ್ರಾಮಿಸ್, ಒಂದಿಲ್ಲ ಒಂದಿನ ನೀನು ಬಣ್ಣದೊಳಗೆ ನಾನು ಕರ್ಕೊಂಡು ಬರ್ತೀನಿ. ನನ್ನ ಸಾವು ಸ್ವಾಭಾವಿಕವಲ್ಲ, ನನ್ನ ಕೊಲೆ ಮಾಡಿದ್ದಾರೆ. ನನ್ನ ಸಾವಿಗೆ ನ್ಯಾಯ ಕೊಡಿಸಿ. ಇಂತಿ ಅತೃಪ್ತ ಆತ್ಮ, ಯಾರಿದು? ನನಗೆ ಕಳಿಸಿದ್ದಾರೆ. ಅಜಯ್ ಬಂದ್ಯ? ಹಾ ಕೈ, ಏನಾಯ್ತು? ನಂಗೊಂದು ಮೆಸೇಜ್ ಬಂದಿದೆ, ಒಂದ್ಸತಿ ನೋಡ್ತೀಯ? ಅಕ್ಕ ಹೆಂಗ್ಸ ನೋಡಿದ್ದೀನಿ, 4 ತಿಂಗಳಿಂದ ಗಂಡ ಹೆಂಡತಿನ ಸ್ಟೇಷನ್ಲೇ ರಾಜಿ ಮಾಡಿ ಕಳಿಸಿದ್ದೆ. ಹೌದಾ? ಒಂದ್ಸತಿ ಅವ್ರ ಬಗ್ಗೆ ಎಂಕ್ವೈರ್ ಮಾಡಿ ನೋಡ್ತೀಯ? ಹಾ ಅಕ್ಕ, ಬೆಳಗ್ಗೆ ವಿಚಾರ ಹೇಳಿ. ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗಿಲು ತೆಕ್ಕೊಳ್ಬಿಡುತ್ತಂತ.